ओम शांति। पन्नी नावेल्ला विश्व के शांतियनु दानवागि नीडोण। भिन्न भिन्न प्रकारद परिस्थितियल्लि सिक्कि हाकिकोंडिरुव आत्मर मनस्सन्नु शांत माडोण। नानु मास्टर शांतिय सागर आगिद्देने। नानीग शांतिय ग्रह आगि पीस हाउस आगि इडी संसारदल्लि ಶಾಂತಿಯ ಪ್ರಕಂಪನವನ್ನು ಹರಡಿಸಬೇಕಾಗಿದೆ। ನಾನು ಆತ್ಮ ಪ್ರಕೃತಿಯ ಮಧ್ಯದಲ್ಲಿ ವಿರಾಜಮಾನ ಆಗಿರುವ ಪ್ರಕಾಶಮಯವಾಗಿ ಹೊಳೆಯುತ್ತಿರುವ ಚೇತನ ಶಕ್ತಿ ಆಗಿದ್ದೇನೆ। ನಾನು ಸಂಪೂರ್ಣ ಶಾಂತಿಯ ಅನುಭವವನ್ನು ಮಾಡುತ್ತಿದ್ದೇನೆ। ನಾನು ಪೀಸ್ ಹೌಸ್ ಆಗಿದ್ದೇನೆ। ಶಾಂತಿಯ ಪುಂಜ ಆಗಿದ್ದೇನೆ। ನಾನು ಆತ್ಮ ಶಾಂತಿಯ ಭಂಡಾರ ಆಗಿದ್ದೇನೆ। ನನ್ನ ಮೂಲಕ ಜಗತ್ತಿನ ನಾಲ್ಕು ಕಡೆ ಶಾಂತಿಯ ವೈಬ್ರೇಷನ್ ಹರಡುತ್ತಿದೆ। ಪರಮಧಾಮದಲ್ಲಿ ಶಾಂತಿಯ ಸಾಗರ ಶಿವತಂದೆ ಮಹಾಜ್ಯೋತಿಯ ರೂಪದಲ್ಲಿ ಸ್ಥಿತ ಆಗಿದ್ದಾರೆ। ಶಾಂತಿಯ ಸಾಗರನಿಂದ ಹೊರಹೊಮ್ಮುತ್ತಿರುವ ಅನಂತ ಶಾಂತಿಯ ಕಿರಣಗಳು ಜಗತ್ತಿನ ನಾಲ್ಕು ಕಡೆ ಹರಡುತ್ತಿದೆ। ಶಾಂತಿಯ ಸಾಗರನಾದ ಪರಮಾತ್ಮ ತಂದೆಯ ಮೂಲಕ ಹರಡುತ್ತಿರುವ ಈ ಶಾಂತಿಯ ಪ್ರಕಂಪನಗಳು ನನ್ನ ಮೇಲೆ ಬೀಳುತ್ತಾ ಇದೆ। ನನ್ನಲ್ಲಿ ಶಾಂತಿಯ ಶಕ್ತಿ ಸಮಾವೇಶ ಆಗುತ್ತಾ ಇದೆ। ಪರಮಾತ್ಮ ತಂದೆಯಲ್ಲಿರುವ ಸಂಪೂರ್ಣ ಶಾಂತಿ ನನ್ನಲ್ಲಿ ಸಮಾವೇಶ ಆಗಿ ನನ್ನ ಮೂಲಕ ಜಗತ್ತಿನ
ನಾಲ್ಕೂ ಕಡೆ ಹರಡುತ್ತಿದೆ. ಈ ಶಾಂತಿಯ ಪ್ರಕಂಪನಗಳು ಇಡೀ ವಿಶ್ವವನ್ನು ತಲುಪುತ್ತಿದೆ. ಇಡೀ ವಿಶ್ವದಲ್ಲಿರುವ ಆತ್ಮರು ಭಿನ್ನ ಭಿನ್ನ ಕಾರಣದಿಂದ ಅಶಾಂತಿಯ ಜ್ವಾಲೆಯಲ್ಲಿ ಸುಟ್ಟು ಹೋಗುತ್ತಿದ್ದಾರೆ. ಪರಮಾತ್ಮ ತಂದೆಯ ಈ ಶಾಂತಿಯ ತರಂಗಗಳು ಈ ಶೀತಲ ವೈಬ್ರೇಷನ್ ಜಗತ್ತಿನ ನಾಲ್ಕೂ ಕಡೆ ಹರಡಿ ಸರ್ವ ಆತ್ಮರ ಮನಸ್ಸಿನಲ್ಲಿರುವ ಅಶಾಂತಿಯ ಅಗ್ನಿಯನ್ನು ಶಾಂತ ಮಾಡುತ್ತಾ ಇದೆ. ಸರ್ವರ ಮನಸ್ಸು ಶಾಂತವಾಗುತ್ತಿದೆ. ಪರಮಾತ್ಮ ತಂದೆಯಲ್ಲಿರುವ ಸಂಪೂರ್ಣ ಶಾಂತಿ ನನ್ನಲ್ಲಿ ಸಮಾವೇಶ ಆಗಿ ನನ್ನ ಮೂಲಕ ಇಡೀ ಜಗತ್ತಿನಲ್ಲಿ ಹರಡುತ್ತಿದೆ. ಈ ಶಾಂತಿಯ ಪ್ರಕಂಪನದಿಂದ ಇಡೀ ಸಂಸಾರವೇ ಸಂಪೂರ್ಣ ಶಾಂತವಾಗುತ್ತಿದೆ. ನಾನು ಶಾಂತಿಯ ಸೂಕ್ಷ್ಮ ದೇವತೆ, ಶಾಂತಿಯ ಸೂಕ್ಷ್ಮ ದೇವತೆಯಾದ ನಾನು ಮೇಲೆ ಹಾರುತ್ತ ಸೂಕ್ಷ್ಮ ಲೋಕವನ್ನು ತಲುಪುತ್ತಿದ್ದೇನೆ. ನಾನು ಸೂಕ್ಷ್ಮ ಲೋಕದಲ್ಲಿ ಬ್ರಹ್ಮ ತಂದೆಯ ಭ್ರೂ ಮಧ್ಯದಲ್ಲಿ ಪರಮಾತ್ಮ ಶಿವತಂದೆಯನ್ನು ನೋಡುತ್ತಿದ್ದೇನೆ. ಪರಮಾತ್ಮ ತಂದೆಯ ಮಸ್ತಕದಿಂದ ಶಾಂತಿಯ ಅನಂತ ಕಿರಣಗಳು ಇಡೀ ಸಂಸಾರದಲ್ಲಿ ಹರಡುತ್ತಿದೆ. ಶಾಂತಿಯ ಸಾಗರನಾದ ಪರಮಾತ್ಮ ತಂದೆಯ ಶಾಂತಿಯ ಕಿರಣಗಳ ಪ್ರವಾಹ ಇಡೀ ಸಂಸಾರದಲ್ಲಿರುವ
ಎಲ್ಲಾ ಆತ್ಮರಿಗೂ ತಲುಪುತ್ತಿದೆ. ನಾನು ಶಾಂತಿಯ ಸಾಗರನಾದ ಪರಮಾತ್ಮ ತಂದೆಯ ಜೊತೆಗಿದ್ದೇನೆ. ನಾನು ಶಾಂತಿಯ ಗ್ರಹ ಆಗಿದ್ದೇನೆ, ಪೀಸ್ ಹೌಸ್ ಆಗಿದ್ದೇನೆ. ನಾನು ಶಾಂತಿಯ ದೇವತೆ ಆಗಿದ್ದೇನೆ. ನನ್ನ ಮಸ್ತಕದಿಂದ ನನ್ನ ನಯನದಿಂದ ಶಾಂತಿಯ ಶಕ್ತಿಯ ಪ್ರಕಂಪನಗಳು ಇಡೀ ವಿಶ್ವದಲ್ಲಿ ಹರಡುತ್ತಿದೆ. ಸೂಕ್ಷ್ಮ ವತನದಿಂದ ಪರಮಾತ್ಮ ತಂದೆ ಮತ್ತು ಶಾಂತಿಯ ಸೂಕ್ಷ್ಮ ದೇವತೆಯಾದ ನಾನು ಇಡೀ ವಿಶ್ವಕ್ಕೆ ಶಾಂತಿಯ ಪ್ರಕಂಪನವನ್ನು ನೀಡುತ್ತಿದ್ದೇವೆ. ಜಗತ್ತಿನಲ್ಲಿರುವ ಅನೇಕ ಆತ್ಮರು ಈ ಶಾಂತಿಯ ಪ್ರಕಂಪನದ ಅನುಭವವನ್ನು ಮಾಡುತ್ತಾ ಶಾಂತಿಯ ಸಾಗರನಾದ ಪರಮಾತ್ಮ ತಂದೆಯ ಕಡೆ ಆಕರ್ಷಿತರಾಗುತ್ತಿದ್ದಾರೆ. ಹೇ ಸಂಸಾರದಲ್ಲಿರುವ ಸರ್ವ ಆತ್ಮರೇ, ಶಾಂತಿಯನ್ನು ಪಡೆದುಕೊಳ್ಳಬೇಕು ಅನ್ನುವ ಇಚ್ಛೆ ಇರುವ ಸರ್ವ ಆತ್ಮರೇ, ನಿಮಗೆ ಗೊತ್ತಿರಲಿ, ಶಾಂತಿಯನ್ನು ಪಡೆದುಕೊಳ್ಳಲು ಅಂತಿಮ ವಿಧಿ ಅಂದರೆ ಕೇವಲ ಶಾಂತಿಯ ಸಾಗರನಾದ ಪರಮಾತ್ಮ ತಂದೆಯ ಜೊತೆ ಮಿಲನವನ್ನು ಮಾಡುವುದು. ಪರಮಾತ್ಮ ತಂದೆಯಿಂದ ಶಾಂತಿಯನ್ನು ಬೇಡುವುದರ ಬದಲು ಪರಮಾತ್ಮ ತಂದೆಯ ಜೊತೆ ಸಂಬಂಧವನ್ನು ಜೋಡಣೆ ಮಾಡಿ, ಆಗ ಪರಮಾತ್ಮ ತಂದೆಯಲ್ಲಿರುವ ಸಂಪೂರ್ಣ ಶಾಂತಿ ನಿಮಗೆ ಅಧಿಕಾರದ ರೂಪದಲ್ಲಿ ಪ್ರಾಪ್ತಿಯಾಗುತ್ತದೆ. ಆಗ ನೀವು
ಅಶಾಂತಿಯಿಂದ ಮುಕ್ತ ಆಗುತ್ತೀರಾ. ಸಮಸ್ಯೆಗಳಿಂದ ಮುಕ್ತ ಆಗುತ್ತೀರಾ. ಶಾಂತಿಯ ಸಾಗರನಾದ ಪರಮಾತ್ಮ ತಂದೆ, ನನ್ನ ತಂದೆಯಾಗಿದ್ದಾರೆ ಶಾಂತಿಯ ಸಾಗರ ಪರಮಾತ್ಮ ತಂದೆ, ನನ್ನ ಮಧುರ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ, ನನಗೆ ಆಹ್ವಾನವನ್ನು ನೀಡುತ್ತಿದ್ದಾರೆ. ಶಾಂತಿ ನಿನ್ನ ಕೊರಳ ಹಾರ ಆಗಿದೆ. ಈ ಶಾಂತಿಯ ಹಾರವನ್ನು ಧಾರಣೆ ಮಾಡಿಕೊಳ್ಳಿ. ಶಾಂತಿ ನಿನ್ನ ಅಧಿಕಾರವಾಗಿದೆ. ಶಾಂತಿಯ ಸಾಗರನಾದ ನನ್ನ ಬಳಿ ಬಂದು ನಿನ್ನ ಮನಸ್ಸನ್ನು ಸದಾ ಕಾಲಕ್ಕೋಸ್ಕರ ಮಧುರ ಶಾಂತಿಯಿಂದ ಪರಿಪೂರ್ಣ ಮಾಡಿಕೋ. ನಾನು ಆತ್ಮ ಸೂಕ್ಷ್ಮ ಶರೀರದಿಂದ ಭಿನ್ನ ಆಗಿ ಶಾಂತ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತಾಗಿ ಪರಮಧಾಮವನ್ನು ತಲುಪುತ್ತಿದ್ದೇನೆ. ಶಾಂತಿಧಾಮದಲ್ಲಿ ಶಾಂತಿಯ ಸಾಗರನಾದ ಪರಮಾತ್ಮ ತಂದೆಯ ಜೊತೆ ಕಂಬೈನ್ಡ್ ಸ್ವರೂಪದ ಅನುಭವವನ್ನು ಮಾಡುತ್ತಾ ಶಾಂತಿಯ ಸಾಗರನಿಂದ ಸಂಪೂರ್ಣ ಶಾಂತಿಯನ್ನು ಪಡೆದುಕೊಂಡು ಶಾಂತಿಯ ಶಕ್ತಿಯಿಂದ ಪರಿಪೂರ್ಣ ಆಗಿದ್ದೇನೆ. ಶಾಂತಿಯ ಸಾಗರನ ಶಾಂತಿಯ ಶಕ್ತಿಯನ್ನು ಪಡೆದುಕೊಂಡು ಶಾಂತಿಯಿಂದ ಪರಿಪೂರ್ಣ ಆಗಿ ನಾನು ಆತ್ಮ ಪುನಃ ಶಾಂತಿಧಾಮದಿಂದ ಸೂಕ್ಷ್ಮ ಲೋಕಕ್ಕೆ ಬರುತ್ತಿದ್ದೇನೆ. ಸೂಕ್ಷ್ಮ ಲೋಕದಲ್ಲಿ ನಾನು ಆತ್ಮ ನನ್ನ ಸೂಕ್ಷ್ಮ ಶರೀರವನ್ನು ಧಾರಣೆ ಮಾಡಿಕೊಂಡಿದ್ದೇನೆ. ನಾನು ಶಾಂತಿಯ ಸೂಕ್ಷ್ಮ ದೇವತೆ ಆಗಿದ್ದೇನೆ. ಶಾಂತಿಯ ದೇವಿ ಆಗಿರುವ ನನ್ನ ಅಂಗ ಅಂಗದಿಂದ ಶಾಂತಿಯ ಪ್ರಕಂಪನ ಹರಡುತ್ತಿದೆ.
ನಾನು ಶಾಂತಿಯ ಸೂಕ್ಷ್ಮ ದೇವತೆ ಶಾಂತಿಯ ಪ್ರಕಂಪನವನು ಹರಡುತ್ತ ಸೂಕ್ಷ್ಮ ವತನದಿಂದ ಕೆಳಗೆ ಬರುತ್ತಿದ್ದೇನೆ ಸಂಪೂರ್ಣ ಆಕಾಶ ತತ್ವ ಶಾಂತಿಯ ಪ್ರಕಂಪನದಿಂದ ಶಾಂತವಾಗುತ್ತಿದೆ ಶಾಂತಿಯ ದೇವಿಯಾದ ನನ್ನ ಮೂಲಕ ಪಂಚತತ್ವದ ಪ್ರಕೃತಿಯ ಮೇಲೆ ಶಾಂತಿಯ ಪ್ರಕಂಪನಗಳು ಹರಡುತ್ತಿದೆ ಪಂಚತತ್ವದ ಪ್ರಕೃತಿ ಶಾಂತಿಯ ಸೂಕ್ಷ್ಮ ದೇವತೆಯಾದ ನನ್ನ ಮೂಲಕ ಸಂಪೂರ್ಣ ಶಾಂತಿಯ ಕಿರಣವನ್ನು ಪಡೆದುಕೊಳ್ಳುತ್ತಿದೆ ಶಾಂತಿಯ ಸೂಕ್ಷ್ಮ ದೇವತೆಯಾದ ನಾನು ಪುನಃ ನನ್ನ ಸ್ಥೂಲ ಶರೀರದಲ್ಲಿ ಪ್ರವೇಶ ಮಾಡಿದ್ದೇನೆ ನಾನು ಶಾಂತಿಯ ಸೂಕ್ಷ್ಮ ದೇವತೆ ಆಗಿದ್ದೇನೆ ಈ ಶಾಂತಿಯ ಪ್ರಕಂಪನಗಳು ನನ್ನ ಸ್ಥೂಲ ಶರೀರದ ಅಂಗ ಅಂಗದಲ್ಲಿ ಪ್ರವಾಹಿತ ಆಗುತ್ತಿದೆ ಈ ಶಾಂತಿಯ ಶಕ್ತಿಯಿಂದ ನನ್ನ ಶರೀರದ ಅಂಗ ಅಂಗಗಳು ಶೀತಲವಾಗುತ್ತಿದೆ ಶಾಂತಿಯ ದೇವತೆಯಾದ ನನ್ನ ಮೂಲಕ ಹರಡುತ್ತಿರುವ ಶಾಂತಿಯ ಪ್ರಕಂಪನಗಳು ನನ್ನ ಶರೀರದ ಕಣ ಕಣದಲ್ಲೂ ಸಮಾವೇಶ ಆಗುತ್ತಿದೆ ಈಗ ನಾನು ಶಾಂತಿಯ ಶಕ್ತಿಯಿಂದ ಸಂಪೂರ್ಣ ಸಂಪನ್ನ ಆಗಿದ್ದೇನೆ ನನ್ನ ತನು ಮತ್ತು ಮನಸ್ಸು ಶಾಂತಿಯ ಶಕ್ತಿಯಿಂದ ಸಂಪನ್ನ ಆಗಿದೆ ಈ ಮಧುರವಾದ ಶಾಂತಿ ನನಗೆ ಬಹಳಷ್ಟು ಶಾಂತಿಯನ್ನು ನೀಡುತ್ತಿದೆ ಅನೇಕ ಜನ್ಮಗಳ ನನ್ನ ಜೀವನದ ಅಶಾಂತಿಯಿಂದ ನಾನು ಮುಕ್ತ ಆಗಿದ್ದೇನೆ
ನಾನೀಗ ಶಾಂತಿಯ ಶಕ್ತಿಯಿಂದ ಪರಿಪೂರ್ಣ ಆಗಿ ಸರ್ವ ಆತ್ಮರಿಗೂ ಶಾಂತಿಯನ್ನು ನೀಡಬೇಕಾಗಿದೆ. ನನ್ನ ಮೂಲಕ ಶಾಂತಿಯ ದೃಷ್ಟಿಯನ್ನು ಪಡೆದುಕೊಂಡು ಅನೇಕ ಆತ್ಮರು ಅಶಾಂತಿಯಿಂದ ಮುಕ್ತ ಆಗುತ್ತಿದ್ದಾರೆ. ನನ್ನ ಸಮೀಪಕ್ಕೆ ಬಂದ ತಕ್ಷಣ ಸರ್ವ ಆತ್ಮರು ಅಶಾಂತಿಯಿಂದ ಮುಕ್ತ ಆಗುತ್ತಾರೆ. ನನ್ನಿಂದ ಸರ್ವರಿಗೂ ಪ್ರಾಪ್ತಿಯಾಗುತ್ತಿರುವ ಶಾಂತಿಯ ಪ್ರಕಂಪನದಿಂದ ಸರ್ವ ಆತ್ಮರು ದುಃಖದಿಂದ ಮುಕ್ತ ಆಗುತ್ತಿದ್ದಾರೆ. ನಾನು ಶಾಂತಿಯ ಸೂಕ್ಷ್ಮ ದೇವತೆ. ನಾನು ಶಾಂತಿಯ ಸಾಗರನ ಸಂತಾನನಾಗಿದ್ದೇನೆ. ಶಾಂತಿಯ ಸಾಗರ ಆದಂತಹ ಪರಮಾತ್ಮ ತಂದೆ ಸದಾ ನನ್ನ ಜೊತೆಗಾರ ಆಗಿದ್ದಾರೆ. ಶಾಂತಿಯ ಸಾಗರನ ಅನಂತ ಶಾಂತಿಯ ಶಕ್ತಿ ಸದಾ ನನಗೆ ಪ್ರಾಪ್ತಿಯಾಗುತ್ತಿದೆ. ನಾನು ಆತ್ಮ ಸ್ವಯಂ ಶಾಂತ ಸ್ವರೂಪ ಆಗಿದ್ದೇನೆ. ಶಾಂತಿಯ ಸಾಗರನಾದ ಪರಮಾತ್ಮ ತಂದೆಯ ಜೊತೆಗಿದ್ದು ನಾನು ಆತ್ಮ ಇಡೀ ಜಗತ್ತನ್ನೇ ಶಾಂತ ಮಾಡುತ್ತಿದ್ದೇನೆ. ನಾನು ಶಾಂತಿಯ ಶಕ್ತಿಯಿಂದ ಪರಿಪೂರ್ಣ ಆಗಿದ್ದೇನೆ. ಶಾಂತಿಯ ಲೋಕದ ನಿವಾಸಿಯಾಗಿರುವ ನಾನು ಆತ್ಮ ಅಶಾಂತಿಯಿಂದ ಮುಕ್ತ ಆಗಿದ್ದೇನೆ. ಶಾಂತಿ ಧಾಮದಲ್ಲಿರುವ ಸಂಪೂರ್ಣ ಶಾಂತಿಯನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಂಡು ಶಾಂತಿಯಿಂದ ಸಂಪನ್ನ ಆಗಿರುವ ನಾನು ಆತ್ಮ ಶಾಂತಿಯ ಸಾಗರ ತಂದೆಯ ಜೊತೆಗೆ ಕಂಬೈಂಡ್ ಆಗಿತ್ತು. ಅಶಾಂತಿಯಿಂದ ಮುಕ್ತ ಆಗಿದ್ದೇನೆ.
ಜಗತ್ತನ್ನು ಅಶಾಂತಿಯಿಂದ ಮುಕ್ತ ಮಾಡುತ್ತಿರುವ ಶಾಂತಿಯ ದೇವತೆ ನಾನು. ಓಂ ಶಾಂತಿ.